ನಾನು ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಬಿರಾದರ್ ಒಂದ್ಸಲ ಧರ್ಮ್ ಸಿಂಗ್ ಯಾವಾಗಲೂ ರೆಗ್ಯುಲರ್ ಆಗಿ ಬರೋರು ಧರ್ಮ್ ಸಿಂಗ್ ಯಾವಾಗ ಒಂದ್ಸಲ ಬರೋರು ಅವ್ರ ಮಿಸ್ಸಸ್ ಅವ್ರ ಮಕ್ಕಳು ರೆಗ್ಯುಲರ್ ಆಗಿ ಬರ್ತಾ ಇದ್ರು ಸೊ ಅವ್ರ ಜೊತೆಯಲ್ಲಿ ನಾನು ಮುಂದೆ ಆರತಿ ಟೈಮ್ನಲ್ಲಿ ಕೂತ್ಕೊಂಡಾಗ ಆರತಿ ಎಲ್ಲ ಆದಮೇಲೆ ಆಶೀರ್ವಾದ ಕೊಡೋ ಟೈಮ್ನಲ್ಲಿ ಅದು ಮತ್ತೆ ಕೈ ಉಜ್ಜಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮಗೆ ಭಯ ಬಂತು ಅದು ಇವತ್ತೇನು ಮಾಡ್ತಾವ್ರೆ ಇವರು ಅಂತ ಅದು ಏನೋ ಒಂದು ಅದು ಒಂದು ಗೋಲ್ಡನ್ ಕಲರ್ದು ದತ್ತಾತ್ರೇಯ ಸ್ಟ್ಯಾಚು ತೆಗೆದುಬಿಟ್ರು ಆ ದತ್ತಾತ್ರೇಯ ಸ್ಟ್ಯಾಚು ತೊಗೊಂಡು ಧರ್ಮ್ ಸಿಂಗಿಗೆ ಕೊಟ್ಟರು ಒಂದು ನನಗೊಂದು ಕೊಟ್ಟರು ಇಬ್ಬರಿಗೆ ಕೊಟ್ಟರು ಇಬ್ಬರಿಗೆ ಕೊಟ್ಬಿಟ್ಟು ಇದು ಸೋಮವಾರ ಗುರುವಾರ ಅದನ್ನು ಇಲ್ಲಿ ಹೆಂಗೆ ನಾವು ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಿ ಇದು ಆರತಿ ಮಾಡಬೇಕು ಇಲ್ಲೇನು ಆರತಿ ನಡೆಯುತ್ತೆ ಅದೇ ಆರತಿ ಮನೇಲಿ ಮಾಡಬೇಕು ಅಂತ ಇದು 93-94 ಸೊ ಆವಾಗಿಂದ ಆ ಆರತಿ ಇನ್ನೂ ನಮ್ಮ ಮನೇಲಿ ಕಂಟಿನ್ಯೂಸ್ ನಡೀತಾನೆ ಇದೆ ಬೆಳಗ್ಗೆ 8 ಗಂಟೆಗೆ ಆರತಿ ಮಾಡ್ತೀವಿ ಸಾಯಂಕಾಲ 6 ಗಂಟೆಗೆ ಇವತ್ತು ಸೋಮವಾರ ಇವತ್ತೆಲ್ಲ ಆರತಿ ನಡೀತಾ ಇರುತ್ತೆ ನಮ್ಮ ಮನೇಲಿ 6 ಗಂಟೆಗೆ ನಡೀತಾ ಇರುತ್ತೆ ಸೊ ಅದನ್ನು ಈ ನನಗಂತೂ ಎಲ್ಲ ಆರತಿ ಬಾಬನ್ ಪವಾಡದ ಆರತಿ ಎಲ್ಲ ಅವೆಲ್ಲ ಹಾಡುಗಳೆಲ್ಲ ಭಯಾಟಿದೆ ಸೊ ಅದು ಒಂದು ಅನುಭವ ಆದಾಗ ಅದರಲ್ಲಿ ನಮ್ಮದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ವೈಸ್ ಪ್ರೆಸಿಡೆಂಟು ಅಣ್ಣಪ್ಪ ಪಾಟೀಲ್ ಅಂತ ಅವರು ಒಳ್ಳೆ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಅವರು ಆಮೇಲೆ ಇನ್ನೊಬ್ಬರಿಗೆ ಹಾಲಿ ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆದು ಡಾಕ್ಟರ್ ಭೀಮಳ್ಳಿ ಬಸವರಾಜ್ ಭೀಮಳ್ಳಿ ಅಂತ ಅವರಿಗೆಲ್ಲ ಇಲ್ಲಿ ಕರ್ಕೊಂಡು ಬಂದೆ ಅವ್ರಿಗೆ ನೋಡಿ ಬಾಬಾ ಭಾಳ ಖುಷಿ ಆಯಿತು ಸೊ ಹಿಂಗಾಗಿಬಿಟ್ಟು ಬಾಬಾ ಬಂದಮೇಲೆ ನಾನು ಭಕ್ತರಿಗೆ ನಾನು ಕರ್ಕೊಂಡು ಬಂದಿರೋ ಭಕ್ತರಿಗೆ ನೋಡಿ ಅವ್ರಿಗೆ ಇನ್ನೂ ಸಂತೋಷ ಆಯಿತು ನಾನು ಸುಮ್ಮನೆ ಅದೇ ಸಂದರ್ಭದಲ್ಲಿ ಒಂದೊಂದು 2 ದಿವಸ ಆಯಿತು ಡಾಕ್ಟರ್ ಹೆಬ್ಬಳ್ಳಿ ಆ ಹೆಬ್ಬಳ್ಳಿಗೆ ಒಂದ್ಸಲ ನಂದು ಬಾಯಲ್ಲಿ ಏನೋ ಹಲ್ಲು ನೋವಿದೆ ಅಂತ ನೋಡುವಂತ ಹಿಂಗೇನೋ ಒಂದ್ಸಲ ಹೇಳಿದ್ರು ನಾವು ಕೂತಿದ್ವಲ್ಲೇ ಆಮೇಲೆ ಹೆಬ್ಬಳ್ಳಿ ಒಂದ್ಸಲ ನೋಡ್ರಿ ಬಾಬಾ ಆ ಮಾಡಿರಿ ಅಂತ ಬಾಯಿ ತೆರೆದಾಗ ಅದು ಹೆಬ್ಬಳ್ಳಿಗೆ ಮಾತಾಡ್ಲಿಕ್ಕೆ ಬಂದಿಲ್ಲ ಈಗ ನಾವೆಲ್ಲ ಸೀನಿಯರ್ ಡಾಕ್ಟರು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ ಹೆಬ್ಬಳ್ಳಿ ನಾವು ಆಲ್ಮೋಸ್ಟ್ ಆಲ್ 1-3 ವರ್ಷ ದೊಡ್ಡವರು ಇರ್ಬೋದು ಸರ್ವಿಸಲ್ಲಿ ಏಜಲ್ಲಿ ಅವರು ಕೂಡ ಯಾಕೆ ಹೆಬ್ಬಳ್ಳಿ ಏನಾಯ್ತು ಬಾಬಾನ ಬಾಯಿಯಲ್ಲಿ ಪೂರ್ತಿ ಬ್ರಹ್ಮಾಂಡನೇ ಕಾಣ್ತಾ ಇದೆ ಅಂತ ಅವರು ವರ್ಣನೆ ಮಾಡಿ ಹೇಳುವಾಗ ನಮ್ಮಯ್ಯೆಲ್ಲ ಜುಮ್ ಆಗಲಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಅನುಭವ ಅದು ಹೆಬ್ಬಳ್ಳಿದೊಂದಾಯಿತು ಅಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಇನ್ನೂ 1-2 ದಿವಸ ಆದಮೇಲೆ ನನಗೆ ಹುಷಾರಿಲ್ಲ ಸ್ವಲ್ಪ ಚೆಕ್ ಮಾಡು ಅಂದ್ಬಿಟ್ರು ನಂದು ಮತ್ತೆ ಗೊತ್ತೇನೋ ಒಂದು ಇದೆ ಇಲ್ಲಿ ಏನೊಂದು ಏನೋ ಆಗುತ್ತೆ ಗೊತ್ತು ಒಂದ್ಸಲ ನೋಡಬೇಕು ಅಂತೇಳಿ ಆಮೇಲೆ ಎದೇನೋ ಎದೇನೋ ಅಂದ್ಬಿಟ್ರು ಎದೇನೋ ಅಂದಾಗ ನನ್ನ ಕ್ಲೋಸ್ ಫ್ರೆಂಡು ಡಾಕ್ಟರ್ ವಿವೇಕ್ ಜವಳಿ ಅಂತ ಇಲ್ಲಿ ಭಾಳ ಫೇಮಸ್ ಹಾರ್ಟ್ ಸರ್ಜನ್ ಅವರು ಬೆಂಗಳೂರಿನಲ್ಲೇ ಅಲ್ಲ ಇಡೀ ಕರ್ನಾಟಕದಲ್ಲೇ ಭಾಳ ಫೇಮಸ್ಸು ಸೊ ಅವರು ನಾವೆಲ್ಲ ಕ್ಲಾಸ್ಮೇಟ್ಸು ನಂದೇ ವಿವೇಕ್ ಜವಳಿಗೆ ಫೋನ್ ಮಾಡಿದೆ ಬಾಬಾ ಚೆಸ್ಟ್ ಪೇನ್ ಅಂತ ಇದ್ದಾರೆ ನೀ ಬಾ ಇಲ್ಲಿ ಅಂತ ಅವ್ರು ಕೂಡ ಬಂದುಬಿಟ್ರು ಬೇಗ ಬೇಗ ಬಂದುಬಿಟ್ಟು 5-10 ನಿಮಿಷ ಆದಮೇಲೆ ಏನಾಯ್ತು ಡಾಕ್ಟರ್ ಬಂದ್ರ ನಿಂದು ಅಂತ ಬಾಬಾ ಕೋಪ ಮಾಡ್ಕೊಂಡು ಈಗ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ನಲ್ಲಿ ಸ್ವಲ್ಪ ಬಾಬಾ ಬರ್ತಾನೆ ಬಾಬಾ ಯಾವಾಗ ಬರ್ತಾನೆ ಅವನು ಹಂಗೆ ಹಿಂಗೆ ಕೋಪ ಮಾಡಿಕೊಂಡ್ರು ನಾನು ವಿವೇಕಿಗೆ ಮುಂಚೆನೇ ಹೇಳಿದ್ದೆ ಬಂದು ನಮಸ್ಕಾರ ಮಾಡಬೇಕು ನೀ ಏನಾದರೂ ಹಿಂಗೆ ನಿಂತಿದೀಯಾ ನೀ ಸೀನಿಯರ್ ಡಾಕ್ಟರು ಫೇಮಸ್ ಡಾಕ್ಟರ್ ಅಂತ ಏನೋ ತಿಳ್ಕೊಬೇಡ ಅವ್ರ ಮುಂದೆ ಏನೋ ಡಾಕ್ಟರ್ ಇಲ್ಲ ಇರಲಿಲ್ಲ ಸುಮ್ಮನೆ ಸ್ವಲ್ಪ ನಮಸ್ಕಾರ ಮಾಡೋ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಬಾಬಾಗೆ ಮುಟ್ಟು ಪರ್ಮಿಷನ್ ತೊಗೊಂಡ್ಬಿಟ್ಟು ಅಂದೆ ಹಂಗೆ ಮುಟ್ಟರು ಮತ್ತು ಬೈತಾರೆ ನೋಡಿ ನನಗೆ ಅಂದೆ ಸೊ ಅವನ್ನೆಲ್ಲ ಫಾಲೋ ಮಾಡ್ದೆ ಬಂದು ನಮಸ್ಕಾರ ಮಾಡ್ದೆ ನಮಸ್ಕಾರ ಬಂದು ಅಷ್ಟೊತ್ತಿಗೆ ಬಂದು ನಮಸ್ಕಾರ ಮಾಡಿ ಬಾಬಾ ಏನೋ ಎದೇನೋ ಅಂತ ಇದ್ರೆ ನಾನು ನೋಡಲಾ ಅಂತ ಕೇಳ್ದೆ ಹಾಂ ನೋಡು ಅಂದ್ಬಿಟ್ರು ನಾನೇ ನೋಡಿದಾಗ ಪಲ್ಸೇ ಇರಲಿಲ್ಲ ನಡಿನೇ ಇಲ್ಲ ಅಂದಮೇಲೆ ನನಗೆ ಭಯ ಬಂದಾಗಲೇ ನಾನು ಅವನಿಗೆ ಫೋನ್ ಮಾಡಿದ್ದು ಬಿ ಪಿ ಚೆಕ್ ಮಾಡ್ತೀನಿ ಬಿ ಪಿನೇ ಇಲ್ಲ ಇಲ್ಲ ಇವನು ನಾವಂತೂ ಎಂದೂ ನೋಡೇ ಇಲ್ಲ ಹಿಂಗೆ ಬಿ ಪಿ ನಾಟ್ ರೆಕಾರ್ಡಬಲ್ ಪಲ್ಸ್ ಇಲ್ಲ ಅಂದರೆ ಜೀವನೇ ಇರಬಾರ್ದು ನಮ್ಮ ಮೆಡಿಕಲ್ ಸೈನ್ಸ್ ಪ್ರಕಾರ ಅದು ಏನಾಯಿತು ಅಂತ ಬಟ್ ಮಾತಾಡ್ತಾ ಇದ್ದಾರೆ ಇದೇನಪ್ಪ ಇದು ನಾನೇ ಹೇಳಿದೆ ಸ್ವಲ್ಪ ಆಶ್ಚರ್ಯ ಆಯಿತು ಅವನು ಬಂದು ಏನು ಮಾಡಿದೆ ಅವನು ಚೆಕ್ ಮಾಡಿದೆ ಅವನಿನ್ನೂ ಪಲ್ಸ್ ಸಿಕ್ಕಿಲ್ಲ ಅವನಿನ್ನೂ ಬಿ ಪಿ ಸಿಕ್ಕಿಲ್ಲ ಆಮೇಲೆ ಅವನು ECG ತೆಗೆದ ECG ಯಾವಾಗಲೂ ಲೈನ್ ಬರುತ್ತೆ ಹಾಂ ಎಲೆಕ್ಟ್ರಿಕ್ ವೇವ್ಸ್ ಬಂದಾಗ ಹಂಗೆ ಬರುತ್ತೆ ಆ ಪೇಷಂಟು ಇಲ್ಲ ಬದುಕಿಲ್ಲ ಅಂದರೆ ಸ್ಟ್ರೇಟ್ ಲೈನ್ ಬರುತ್ತೆ ಆ ಬಾಬಾ ECG ತೆಗೆದಾಗ ಸ್ಟ್ರೇಟ್ ಲೈನ್ ಬರ್ತಾ ಇತ್ತು ಅವನು ತಲೆ ಪಡ್ಕೊಂಡ ಬೇರೆ ಬಾಪ್ ಏ ಕುಷ್ಟೋ ಗಡ್ಬಡೆ
ये मुझे समझ में नहीं आ रहा है बेटा। और इंटरनेशनल फेमस इडी मैक्सिमम हार्ट सर्जरी ಮಾಡಿದ್ದ 2,000-3,000 हार्ट सर्जरी ओपन हार्ट सर्जरी ಮಾಡಿದ್ದ ಬೀಟಿಂಗ್ ಹಾರ್ಟ್ ಹಾರ್ಟ್ ಡಬ ಡಬ ಹೊಡ್ಕೊಂಡ್ರೆ ಇರುತ್ತೆ ಅದರ ಮೇಲೆ ಒಂದು ಸರ್ಜರಿ ಮಾಡಿದ್ದು ಈಗ ಅಂತ ಒಂದು ಸೀನಿಯರ್ ಮೋಸ್ಟ್ ಡಾಕ್ಟರ್ ಇಡೀ ಕರ್ನಾಟಕದಲ್ಲೇ ಭಾಳ ರೆಸ್ಪೆಕ್ಟಿಂದ ಹೆಸರು ತಗೋತಾರೆ ಹಾರ್ಟ್ ಸರ್ಜರಿ ಅಂದಾಗ ಡಾಕ್ಟರ್ ವೇಗ ಜೋಳಿನಿ ಅಂತಾರೆ ಸೊ ಅವರೇ ಆಗಿ ಅದು ಇ ಸಿ ಜಿ ನೋಡಿಬಿಟ್ಟು ನನಗೇನು ಅರ್ಥ ಆಗಲ್ಲ ಅಂದಾಗ ಬಾಬಾ ನಕ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಡಾಕ್ಟರ್ ಏನಾಯಿತು ಅಂತ ಕೇಳ್ತಾ ಇದ್ರು ಏನಿಲ್ಲ ಬಾಬಾ ಗೊತ್ತಾಗ್ತಾ ಇಲ್ಲ ಮತ್ತೆ ಹಂಗೆ ಯಾಕೆ ನಡುಗ್ತಾ ಇದೀಯಾ ಏನು ಬೆವರ್ತಾ ಇದೆಯಾ ಹೊರ್ಸ್ಕೊ ಹೊರ್ಸ್ಕೊಂಡು ಅಲ್ಲ ಹೊರ್ಸ್ಕೊಂಡ್ಬಿಟ್ಟು ಇನ್ನೊಂದ್ಸಲ ತೆಗಿ ಅಂದ್ಬಿಟ್ರು ಇನ್ನೊಂದ್ಸಲ ತೆಗ್ದಾಗ ನಾರ್ಮಲ್ ಬಂತು ಒಂದು ಅದೇ ನಮ್ಗೆ ಗೊತ್ತಿತ್ತು ಇದು ಏನೋ ಸ್ವಲ್ಪ ಗೊತ್ತಿದೆ ನಮ್ಗೆ ಅಂತ ಅದನ್ನು ಈ ರೀತಿ ಅನುಭವಗಳನ್ನು ಬಾಬಾ ಜೊತೆ ನಾವು ಸುಮಾರು ಇನ್ಸಿಡೆಂಟ್ಸ್ ಈ ಥರ ಆಗೋಗಿದೆ